ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸುಲಭವಾಗಿ ಮಾಡುವ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ಟವ್ ಬೇಡ ಅಡುಗೆ ಮನೆ ಬೇಡ ಮನೆಯಲ್ಲಿ ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಮಾಡ್ಕೋಬೋದು ಕಾಫಿ ಟೀ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಜಾರಿಗೆ ನೋಡಿ ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸುಲ್ದಿಟ್ಟಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಓಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಫ್ರೆಶ್ ಆಗಿರೋ ಹಸಿ ತೆಂಗಿನಕಾಯಿ ತುರಿ ಕಾಯಿ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಜಾಸ್ತಿ ಅದಕ್ಕೆ ಅರ್ಧ ಓಳು ತಗೊಂಡಿದ್ದೀನಿ ನಾನು ಇದನ್ನ ಡ್ರೈ ಆಗಿ ಹಾಕೋಬೇಕು ಆ ನೋಡಿ ನೀರು ಹಾಕೊಳ್ದಂಗೆ ಮಿಕ್ಸಿಗೆ ಹಾಕೋಬೇಕು ಈ ತರ ಆಗುತ್ತೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕಿ ಇಟ್ಕೊತೀನಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಆ ಬೆಳ್ಳುಳ್ಳಿದು ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಇದೆಲ್ಲ ನಾನು ಐವತ್ತು ಗ್ರಾಮ್ ಅಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಇದು ಗಟ್ಟಿ ಮಂಡಕ್ಕಿ ಲೀಟ್ರ್ ಲೆಕ್ಕದಲ್ಲಿ ಎಲ್ಲದಾದ್ರೂ ಒಂದು ಲೀಟ್ರ್ ಮಂಡಕ್ಕಿ ಇದೆ ಇದು ತೋಳು ಮಂಡಕ್ಕಿನೂ ಬರುತ್ತೆ ಗಟ್ಟಿ ಮಂಡಕ್ಕಿನೂ ಬರುತ್ತೆ ನಿಮ್ಮಲ್ಲಿ ಯಾವ ಸಿಗುತ್ತೋ ಅದು ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿರುತ್ತೆ ಗರಿ ಗರಿಯಾಗಿದೆ ನೋಡಿ ಹಾ ಎಷ್ಟು ಸೌಂಡ್ ಬರುತ್ತಲ್ವ ಚೂರು ಆಗುತ್ತೆ ಇದರಲ್ಲಿ ಅಕಸ್ಮಾತ್ ಮೆತ್ತಿಗಿರೋದಾದ್ರೆ ನೀವು ಒಂದು ಐದು ನಿಮಿಷ ಬಾಂಡಿಗೆ ಹಾಕೊಂಡು ಬಿಸಿ ಮಾಡ್ಕೊಳ್ಳಿ ನಾನು ಎಲ್ಲ ಮಂಡಕ್ಕಿನ ಒಂದು ತಪ್ಲೆಗೆ ಹಾಕೊತಾ ಇದ್ದೀನಿ ಹಾಕೊಂಡಾದ್ಮೇಲೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದೀನಿ ಎಣ್ಣೆ ಚೆನ್ನಾಗಿ ಮಂಡಕ್ಕಿ ಕೂಡಬೇಕಲ್ವ ಅದಕ್ಕೆ ಒಂದು ನಿಮಿಷ ಚೆನ್ನಾಗಿ ಕಲಿಸ್ಕೊಂಬಿಡಿ ಕಲ್ಸ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕಿಟ್ಟಿರೋ ಖಾರ ಇದೆ ಅಲ್ವಾ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ಅದಿಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿಟ್ಟಿದ್ದೆ ಅಷ್ಟು ಹಾಕೊಂಡಾದ್ಮೇಲೆ ಎರಡು ನಿಮಿಷ ಚೆನ್ನಾಗಿ ತಯಾರಿಸ್ಕೋಬೇಕು ಹಾಕಿರೋದೆಲ್ಲ ಮಂಡಕ್ಕಿಗೆ ಚೆನ್ನಾಗಿ ಕೂಡಬೇಕು ಆ ತರ ತಯಾರಕೊಳ್ಳಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಈಗ ತುಂಬಾ ರುಚಿ ಆಗುತ್ತೆ ನಿಮಗೆ ಎರಡೇ ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಸಾಯಂಕಾಲದೊತ್ತು ಯಾರು ಬಂದಾಗ ಮಕ್ಕಳು ಸ್ಕೂಲಿಂದ ಬಂದಾಗ ಡ್ಯೂಟಿಯಿಂದ ಬಂದಾಗ ಈ ತರ ಮಾಡ್ಕೊಂಡು ತಿನ್ನಿರಿ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ವ ಚೆನ್ನಾಗಾಗುತ್ತೆ ಈ ತರ ಒಂದ್ಸಲಿ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕೂಡುತ್ತೆ ತುಂಬಾ ಪ್ರೆಸ್ ಮಾಡ್ಕೊಂಡು ಕಲಿಸ್ಕೊಬೇಡಿ ಹಗೂರಕ್ಕೆ ಕಲ್ಸ್ಕೊಳ್ಳಿ ಲಾಸ್ಟ್ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾ ಉಪ್ಪು ಖಾರ ಹಾಕಿದ್ಮೇಲೆ ಸ್ವಲ್ಪ ಹುಳಿನೂ ಹಾಕೊಂಡ್ರೆ ಟೇಸ್ಟ್ ಇನ್ನು ಚೆನ್ನಾಗಾಗುತ್ತೆ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಈ ರೀತಿ ಮಂಡಕ್ಕಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ನೀವು ತಕ್ಷಣಕ್ಕೆ ತಿನ್ಬಿಡ್ಬೇಕು ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ ಕಾಫಿ ಟೀ ಜೊತೆಗೆ ಇದನ್ನ ತಿಂತಾ ಇದ್ರೆ ಒಬ್ರು ತಿಂತೀರ ನೋಡ್ರಿ ಇದಿಷ್ಟು ಅಷ್ಟು ರುಚಿಯಾಗಿರುತ್ತೆ ತಿನ್ನೋದೇ ಗೊತ್ತಾಗೋದಿಲ್ಲ ಇದನ್ನೆಲ್ಲ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು